ನಾವೀಗ ಸಲ್ಫ್ಯೂರಿಕ್ ಆಮ್ಲ ತಯಾರಿಸುವ ಬಗೆಯನ್ನು ತಿಳಿದುಕೊಳ್ಳೋಣ. ಡಿಫ್ಲಗ್ರೇಟಿಂಗ್ ಸ್ಪೂನ್ ಸಹಾಯದಿಂದ ನಾವು ಗಂಧಕದ ಪುಡಿಯನ್ನು ತೆಗೆದುಕೊಂಡು ಮದ್ಯಸಾರ ದೀಪದ ಸಹಾಯದಿಂದ ಅದನ್ನು ಕಾಯಿಸೋಣ. ತಿಳಿ ಹಳದಿ ಬಣ್ಣದಲ್ಲಿರುವ ಗಂಧಕದ ಪುಡಿಯು ಗಾಳಿಯಲ್ಲಿರುವ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಗಂಧಕದ ಡೈಆಕ್ಸೈಡ್ ಆಗಿ ಬದಲಾವಣೆಯಾಗಿ ನೀಲಿ ಜ್ವಾಲೆಯಿಂದ ಉರಿಯಲು ಆರಂಭಿಸುವುದು. ಉರಿಯುತ್ತಿರುವ ಗಂಧಕದ ಡೈಆಕ್ಸೈಡನ್ನು ಅನಿಲದ ಜಾಡಿಯೊಳಗೆ ಇರಿಸಿ ಅನಿಲದ ಜಾಡಿಯನ್ನು ಮುಚ್ಚಳದಿಂದ ಮುಚ್ಚೋಣ. ಗಂಧಕದ ಡೈಆಕ್ಸೈಡು ಆಮ್ಲೀಯ ಆಕ್ಸೈಡ್ ಎಂಬುದು ನಿಮಗೀಗಾಗಲೇ ತಿಳಿದಿದೆ. ಈಗ ನಾವು ಆಮ್ಲಗಳನ್ನು ತಯಾರಿಸುವ ಸಲುವಾಗಿ ಆಮ್ಲೀಯ ಆಕ್ಸೈಡಿನೊಳಗೆ ನೀರನ್ನು ಹಾಕೋಣ. ನೀರನ್ನು ಹಾಕಿ ಗಂಧಕದ ಡೈಆಕ್ಸೈಡ್ ನೀರಿನಲ್ಲಿ ಕರಗುವ ಸಲುವಾಗಿ ಅದನ್ನು ಕಲಕೋಣ. ಗಂಧಕದ ಡೈಆಕ್ಸೈಡು ನೀರಿನಲ್ಲಿ ಕರಗಿ ಗಂಧಕಾಮ್ಲವಾಗಿ ಬದಲಾವಣೆಯಾಗುತ್ತದೆ. ಗಂಧಕಾಮ್ಲವನ್ನು ಪರೀಕ್ಷಿಸುವ ಸಲುವಾಗಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಆಮ್ಲದೊಳಗೆ ಇರಿಸೋಣ. ನೀಲಿ ಬಣ್ಣದ ಲಿಟ್ಮಸ್ ಕಾಗದವು ಸ್ವಲ್ಪ ಸಮಯದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ಜಾಡಿಯಲ್ಲಿರುವುದು ಗಂಧಕಾಮ್ಲ ಎಂಬುದಾಗಿ ನಮಗೆ ದೃಢಪಡುತ್ತದೆ. ಈಗ ಇಲ್ಲಿ ನಡೆದ ರಾಸಾಯನಿಕ ಕ್ರಿಯೆಯನ್ನು ನಾವು ಸಮೀಕರಣ ರೂಪದಲ್ಲಿ ತಿಳಿಯೋಣ ಬನ್ನಿ.